ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳು, ಇವತ್ತು ಹುರುಳಿಕಾಳಿನ ಮೊಳಕೆ ಬರ್ಸೋದು ಹೇಗೆ ಮತ್ತು ಅದರ ಉಪಯೋಗಗಳನ್ನು ತಿಳ್ಕೊಳ್ಳೋಣ. ಹುರುಳಿಕಾಳನ್ನ ಈ ಥರ ಚೆನ್ನಾಗಿ ತೊಳೆದುಬಿಟ್ಟು 2-3 ಸಲ ಬೆಳಗ್ಗೆ ಹೊತ್ತು 1-10 ಗಂಟೆ ಅಷ್ಟರಲ್ಲಿ ನೆನೆಸಿಡಬೇಕು. ಸಾಯಂಕಾಲ ನೋಡಿ ಈ ಥರ ಚೆನ್ನಾಗಿ ತೊಳೆದಿರಬೇಕು, ಏನು ಧೂಳು ಏನು ಇರ್ದಂಗೆ. ಸಾಯಂಕಾಲ ನೀರೆಲ್ಲ ಬಸಿದ್ಬಿಟ್ಟು ನೀಟಾಗಿ, ಒಂದು ಡ್ರಾಪ್ ನೀರಿಲ್ದಂಗೆ ನೀರೆಲ್ಲ ಬಸಿದ್ಬಿಟ್ಟು ಈ ಥರ ಮುಚ್ಚಿಡಬೇಕು ಬಂಧುಗಳು. ಹಿಂದಿನ ಕಾಲದಲ್ಲಿ ನಮ್ಮಮ್ಮವ್ರು ಅಜ್ಜಿಯವರೆಲ್ಲ ಹೇಗೆ ಮಾಡ್ತಿದ್ರು ಅಂದರೆ, ಬಟ್ಟೆಯಲ್ಲಿ ಕಟ್ಟಿಟ್ಟು ಬಿಡ್ತಾಯಿದ್ರು. ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರಲ್ಲಿ ಟೈಟಾಗಿ ಕಟ್ಟಿಟ್ಬಿಟ್ಟು ಮೊಳಕೆ ಬರೆಸ್ತಾಯಿದ್ರು. ಇವಾಗ ಆ ಥರ ಏನು ಮಾಡೋದಿಲ್ಲ ನೋಡಿ. ರಾತ್ರಿಗೆ ಮುಚ್ಚಿಟ್ಬಿಟ್ಟು ಬೆಳಗ್ಗೆ ನೋಡಿದ್ರೆ ಈ ಥರ ನೀಟಾಗಿ ಮೊಳಕೆ ಬಂದಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ನೋಡಿ, ನಿಮಗೆ ಗೊತ್ತಾಗ್ತಿರ್ಬೋದು. ಇದನ್ನ ಬಸ್ಸಾರಿಗಾದರೂ ಉಪಯೋಗಿಸ್ಬೋದು, ಇಲ್ಲ ಮಸ್ಸೊಪ್ಪಿಗಾದರೂ ಉಪಯೋಗಿಸ್ಬೋದು. ಅದರ ರೆಸಿಪಿಗಳನ್ನ ಸುಮಾರು ಹಾಕಿದ್ದೀನಿ ಬಂಧುಗಳೇ, ಅದನ್ನು ಒಮ್ಮೆ ವಿಸಿಟ್ ಮಾಡಿ ನಮ್ಮ ಚಾನಲ್ನಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಉಪಯುಕ್ತ ಅನಿಸಿದ್ರೆ ನಿಮಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡಿಕೊಳ್ಳಿ. ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ. ಈ ಮೊಳಕೆ ಕಾಳಿನ ಉಪಯೋಗಗಳಂದರೆ, ಇದರಿಂದ ರಕ್ತಹೀನತೆ ದೂರ ಆಗುತ್ತೆ, ಮತ್ತು ಕ್ಯಾನ್ಸರ್ ಇರ್ತಕ್ಕಂಥವ್ರಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಕ್ಯಾನ್ಸರ್ಗೆ, ಕ್ಯಾನ್ಸರ್ ಜೀವಕೋಶಗಳನ್ನು ಕೊಲ್ಲುತ್ತೆ ಅಂತ ಹೇಳ್ತಾರೆ. ಮತ್ತು ಕಿಡ್ನಿ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಅತ್ಯುತ್ತಮವಾದ ದಿವ್ಯ ಔಷಧಿ ಅಂತಲೇ ಹೇಳ್ಬೋದು. ಇದರ ಸೇವನೆ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಕರಗೋಗುತ್ತೆ. ಮತ್ತು ಇನ್ನೂ ಅನೇಕ ಲಾಭಗಳಿದ್ದಾವೆ ಹೇಳ್ತಾ ಹೋದರೆ. ನರದೌರ್ಬಲ್ಯ ಇರ್ತಕ್ಕಂಥವರು ಸೇವನೆ ಮಾಡ್ಬೋದು ಇದನ್ನು. ಹುರುಳಿಕಾಳು ತುಂಬ ಸ್ಟ್ರಾಂಗು, ಹಾರ್ಸ್ ಪವರ್ ಅಂತ ಹೇಳ್ತಾರೆ. ಮತ್ತು ಹುರುಳಿಕಾಳನ್ನ ಕುದುರೆಗಳಿಗೂ ಸಹ ಹಾಕ್ತಾರೆ ಬಂಧುಗಳೇ, ಅಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ. ಇದ್ರ ಸೇವನೆ ಮಾಡೋದ್ರಿಂದ ಮೊಣಕಾಲಿನ ನೋವು, ಮೊಣಕಾಲು ಕುತ್ಕೊಂಡ್ರೆ ಎದ್ದೊಳಕ್ಕಾಗಲ್ಲ, ತುಂಬ ನೋವು ಬರುತ್ತೆ. ಮತ್ತು ಕೀಲುಗಳ ನೋವು ಬರುತ್ತಲ್ಲ, ಆ ಥರದವರೆಲ್ಲ ಇದನ್ನ ಉಪಯೋಗಿಸಿದ್ರೆ ತುಂಬ ಬೇಗನೆ ವಾಸಿಯಾಗುತ್ತೆ. ಅಷ್ಟೇ ಅಲ್ಲದೆ ಮತ್ತು ನರಗಳಲ್ಲಿ ಬ್ಲಾಕೇಜಸ್ ಆಗುತ್ತೆ, ಏನಂದರೆ ರಕ್ತ ಹೆಪ್ಪುಗಟ್ಟುತ್ತೆ ಅಂತ ಹೇಳ್ತಾರೆ ನರಗಳಲ್ಲಿ. ಆ ಥರದವರು ಸಹ ಈ ಮೊಳಕೆ ಕಾಳನ್ನ ಉಪಯೋಗಿಸ್ಬೋದು. ರಕ್ತ ಹೆಪ್ಪುಗಟ್ಟೋದಂದರೆ ಹಾರ್ಟ್ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ, ರಕ್ತನಾಳಗಳು ಬ್ಲಾಕೇಜ್ ಆಗಿದೆ ಅಂತ ಹೇಳ್ತಾರೆ ಡಾಕ್ಟ್ರ್ ಹತ್ರ ಹೋದಾಗ. ಆ ಥರದವರು, ಮತ್ತು ಮೆದುಳಲ್ಲಿ ಏನಾದರೂ ರಕ್ತ ಹೆಪ್ಪುಗಟ್ಟಿದೆ ಅಂದರೆ ಸ್ಟ್ರೋಕ್ ಬರುತ್ತೆ ಅಂತ ಹೇಳ್ತಾರೆ, ಆ ಥರದವರು ಸಹ ಇದನ್ನ ಉಪಯೋಗ ಮಾಡಬಹುದು. ಇದರಿಂದ ತುಂಬ ಒಳ್ಳೆಯ ಉಪಯೋಗ ಇದೆ ಬಂಧುಗಳೇ. ಇದನ್ನ ಆಹಾರದ ರೂಪದಲ್ಲಿ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಎಲ್ಲರೂ ಉಪಯೋಗಿಸ್ಬೋದು. ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಅತಿಯಾಗಿ ಉಪಯೋಗಿಸಬಾರ್ದು. ವಾರದಲ್ಲಿ ಒಮ್ಮೆ ಉಪಯೋಗಿಸಿದ್ರೆ ಏನು ತೊಂದರೆ ಇಲ್ಲ. ಗರ್ಭಿಣಿ ಸ್ತ್ರೀಯರನ್ನು ಬಿಟ್ಟರೆ ಬಾಕಿ ಎಲ್ಲರೂ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಎಲ್ಲರೂ ಉಪಯೋಗಿಸ್ಬೋದು. ಈಗಿನ ಕಾಲದ ಮಕ್ಕಳಿಗಂತೂ ಚಿಕ್ಕ ಮಕ್ಕಳಿಗೆ ಕೈಕಾಲು ಜೋಮು ಅಂತಾರೆ, ಕೈಕಾಲು ನೋವು ಅಂತಾರೆ. ಒಂಚೂರು ಆಟಾಡ್ಕೊಂಡು ಬಂದರು ಅಂದರೆ ಕೈಕಾಲು ನೋವು, ಸುಸ್ತು ಅಂತಾರೆ. ಆ ಥರದ ಮಕ್ಕಳಿಗಂತೂ ಕಂಪಲ್ಸರಿ ಕೊಡಲೇಬೇಕಾದಂತಹ ಪದಾರ್ಥ ಇದು. ವಿಟಮಿನ್ಸ್ ಪೌಡ್ರ್ಗಳೆಲ್ಲ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಬಂದಾಗಲೇ, ಆ ಮಾರ್ಕೆಟಲ್ಲಿ ಸಿಗತಕ್ಕಂಥ ಪೌಡ್ರ್ಗಳನ್ನ ತಂದು ಕೊಡೋದ್ರ ಬದಲು ಮಕ್ಕಳಿಗೆ ಈ ರೀತಿ ದಿನಾಲೂ ಆಹಾರದಲ್ಲಿ ಈ ಥರ ಕಾಳುಗಳನ್ನ ಕೊಡೋದ್ರಿಂದ ತುಂಬ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಮಕ್ಕಳಲ್ಲಿ ಆ ಥರದ ಆರೋಗ್ಯ ಸಮಸ್ಯೆಗಳು ಬರೋದೇ ಇಲ್ಲ. ಮತ್ತು ದೊಡ್ಡವರು ಅಷ್ಟೇ, ಮೊಣಕಾಲು ನೋವಿರ್ತಕ್ಕಂಥವ್ರು ತಪ್ಪದೇ ಸೇವಿಸಿ 1 ತಿಂಗಳು ಸೇವನೆ ಮಾಡಿ ಪ್ರತಿದಿನ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದರ ಉಪಯೋಗಗಳು ಏನು ಅನ್ನೋದು. ನೀವು ಉಪಯೋಗಿಸಿ ಅದ್ರ ಬಗ್ಗೆ ನಿಮಗೆ ಒಳ್ಳೇದು ಅನಿಸಿದ್ರೆ ನಮಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದನ್ನ ಮರಿಬೇಡಿ ಬಂಧುಗಳೇ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.